ಲೋಕವ ಕಾಯುವ ದೇವರಾದ ಪರಶಿವ ಮತ್ತು ಶ್ರೀಕೃಷ್ಣನ ನಡುವೆ ಒಂದು ಯುದ್ಧ ಆಗುತ್ತೆ. ಯುದ್ಧಕ್ಕೆ ಕಾರಣನಾದವನು ಒಬ್ಬ ರಾಕ್ಷಸ, ಅವನೇ ಅಸುರರ ರಾಜ ಬಾಣಾಸುರ. ಬಾಲ್ಯದಿಂದಲೂ ಮಹಾನ್ ಶಿವಭಕ್ತ ಇವನು. ಹೀಗಾಗಿ ಶಿವದೇವರ ಒಲವನ್ನು ಪಡೆಯುವ ಸಲುವಾಗಿ ಕಷ್ಟಪಟ್ಟು ಧ್ಯಾನ ಮಾಡಿ ಪೂಜಿಸ್ತಾ ಇರ್ತಾನೆ. ಈತನ ಧ್ಯಾನ ಮತ್ತು ತಪಸ್ಸಿಗೆ ಮೆಚ್ಚಿದ ಶಿವ ಈತನಿಗೆ ಪ್ರತ್ಯಕ್ಷನಾಗ್ತಾನೆ. ಈ ವೇಳೆ ತನಗೆ 1000 ಶಕ್ತಿಶಾಲಿ ಕೋಳುಗಳನ್ನು ಕರುಣಿಸಬೇಕು ಮತ್ತು ನನಗೆ ತೊಂದರೆಯಾದಾಗ ಬಂದು ರಕ್ಷಣೆ ನೀಡಬೇಕು ಅನ್ನೋ ವರವನ್ನು ಕೇಳ್ತಾನೆ. ಶಿವ ಕೂಡ ಆತ ಕೇಳಿದವರನ್ನು ಕರುಣಿಸ್ತಾನೆ. ಹೀಗೆ 1000 ತೋಳುಗಳನ್ನು ಬಾಣಾಸುರನನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ. ಸಾಮಾನ್ಯವಾಗಿ ಎಲ್ಲ ರಕ್ಷಸರು ಮಾಡುವುದು ಇದನ್ನೇ. ತಮ್ಮ ವರಬಲದಿಂದ ಇವರು ಲೋಕಕಂಟಕರಾಗಿ ಮೆರೆದಾಡುವುದು ಹೊಸ್ತೇನಲ್ಲ. ಅಂತೆಯೇ ಬಾಣಾಸುರ ಕೂಡ ಹಾಗೆ ಮಾಡ್ತಾನೆ. ಶಿವದೇವರಿಂದ ಪಡೆದ ವರವನ್ನೇ ಅಸ್ತ್ರವಾಗಿಟ್ಟುಕೊಂಡು ಬಾಣಾಸುರ ಮೆರಿತಾನೆ. ಜೊತೆಗೆ ಅಹಂಕಾರದಿಂದ ಕೈಲಾಸಕ್ಕೂ ಆಕ್ರಮಣ ಮಾಡಿ ಹೋಗ್ತಾನೆ. ಇದರಿಂದ ಶಿವ ದುಃಖಿತಗೊಳ್ತಾನೆ. ಜೊತೆಗೆ ನಿನ್ನ ಮರಣವೂ ಸನ್ನಿಹಿತ ಆಗ್ತದೆ ಅನ್ನೋ ನೆನಪಿಸ್ತಾನೆ. ಹೀಗೆ ದರ್ಪದಿಂದ ಮೆರೆದಾಡುತ್ತಿದ್ದ ಬಾಣಾಸುರ ಬಾಳ್ನಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ. ಅದು ಆತನ ಪುತ್ರಿಯ ಪ್ರೇಮ. ಬಾಣಾಸುರನಿಗೆ ಸುಂದರವಾದ ಪುತ್ರಿಯೊಬ್ಬಳಿತ್ತು, ಅವಳೇ ಉಷಾ. ಈ ಉಷಾ ಕನಸಿನಲ್ಲಿ ಅವರು ಸುಂದರ ರಾಜಕುಮಾರನನ್ನು ಕಾಣ್ತಾಳೆ. ಜೊತೆಗೆ ಆ ಕನಸಿನ ಚೆಲುವನನ್ನೇ ಪ್ರೇಮಿಸಲು ಆರಂಭಿಸ್ತಾಳೆ. ತನ್ನ ಈ ಕನಸು ಹಾಗೂ ಪ್ರೇಮದ ಬಗ್ಗೆ ಉಷಾ ತನ್ನ ದಾಸಿ ಚಿತ್ರಲೇಖೆಗೆ ತಿಳಿಸ್ತಾಳೆ. ಚಿತ್ರಲೇಖೆ ಎಲ್ಲ ಮಾಯಾವಿದ್ಯೆಯನ್ನು ಅರ್ಥಿಸ್ತಾಳೆ. ಹೀಗಾಗಿ ಈಕೆ ಉಷಾ ಕನಸಿನಲ್ಲಿ ಕಂಡಿದ್ದ ಚೆಲುವನ ಚಿತ್ರವನ್ನು ಬಿಡಿಸ್ತಾಳೆ. ಉಷಾ ಕೂಡ ನನ್ನ ಕನಸಿನಲ್ಲಿ ಬಂದ ಸುಂದರ ಈತನೇ ಎಂದು ದೃಢಪಡಿಸುತ್ತಾಳೆ. ಆ ಚೆಲುವ ಬೇರೆ ಯಾರೂ ಅಲ್ಲ, ಶ್ರೀಕೃಷ್ಣನ ಮೊಮ್ಮಗ ಅನಿರುದ್ಧ, ಅಂದರೆ ಕೃಷ್ಣನ ಮಗ ಪ್ರದ್ಯುಮ್ನನ ಪುತ್ರ. ಇದಾದ ಬಳಿಕ ತಾನು ಪ್ರೀತಿಸುತ್ತಿರುವ ಅನಿರುದ್ಧನನ್ನು ಕರೆತರುವಂತೆ ಉಷಾ ಚಿತ್ರಲೇಖೆ ಹೇಳ್ತಾಳೆ. ಮಾಯಾವಿದ್ಯೆಯನ್ನು ಬಲ್ಲವಳಾಗಿದ್ದ ಆಕೆ ದ್ವಾರಕವನ್ನು ತಲುಪಿ ನಿದ್ರಿಸುತ್ತಿದ್ದ ಅನಿರುದ್ಧನ ಪ್ರಜ್ಞೆ ತಪ್ಪಿಸಿ ಬಾಣಾಸುರನ ಅರಮನೆಗೆ ಕರ್ಕೊಂಬರ್ತಾಳೆ. ನಂತರ ಎಚ್ಚರಗೊಂಡ ಅನಿರುದ್ಧ ಉಷಾಳನ್ನು ಕಂಡ ಉಷಾ ತನ್ನ ಮನದಿಂಗಿತವನ್ನು ಹೇಳ್ತಾಳೆ. ಈಕೆಯ ಚೆಲುವಿಗೆ ಮನಸೋತ ಅನಿರುದ್ಧನು ಕೂಡ ಈಕೆಯನ್ನು ಪ್ರೀತಿಸುತ್ತಾ ಆರಂಭಿಸ್ತಾನೆ. ಅನಿರುದ್ಧ ಬಾಣಾಸುರನ ಅರಮನೆಯಲ್ಲೇ ಇದ್ದರೂ ಅದು ಬಾಣಾಸುರನಿಗೆ ಗೊತ್ತಿರಲ್ಲ. ಕೆಲವು ದಿನಗಳ ಬಳಿಕ ಬಾಣಾಸುರ ಅನಿರುದ್ಧನನ್ನು ಕಂಡುಹಿಡಿದು ಸೆರೆಗಟ್ಟಿತು. ಜೊತೆಗೆ ಅನಿರುದ್ಧನ ಬಗ್ಗೆ ತಿಳಿದ ಬಾಣಾಸುರ ಈತನನ್ನು ಸೆರೆಯಲ್ಲಿಟ್ಟಿರುವ ಬಗ್ಗೆ ಶ್ರೀಕೃಷ್ಣನಿಗೆ ಸಂದೇಶವನ್ನು ಕಳಿಸ್ತಾನೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಶ್ರೀಕೃಷ್ಣ ಮತ್ತು ಬಲರಾಮ ಪ್ರದ್ಯುಮ್ನ ಸೈನ್ಯದೊಂದಿಗೆ ಬಂದು ಬಾಣಾಸುರನ ರಾಜ್ಯಕ್ಕೆ ಆಕ್ರಮಣ ಮಾಡ್ತಾರೆ. ಈ ಯುದ್ಧದಲ್ಲಿ ಬಾಣಾಸುರನ ಸೈನ್ಯ ನಾಶವಾಗ ಹೋಗುತ್ತೆ. ಶ್ರೀಕೃಷ್ಣನೆದುರು ಬಾಣಾಸುರ ಶಕ್ತಿಹೀನಾಗ್ತಾನೆ. ಆಗ ಬಾಣಾಸುರನಿಗೆ ಶಿವ ನೀಡಿದ ಇನ್ನೊಂದು ವರ ನೆನಪಾಗುತ್ತೆ. ಅದು ತಾನು ಸಂಕಷ್ಟದಲ್ಲಿರುವಾಗ ಬಂದು ನಿನ್ನನ್ನು ರಕ್ಷಿಸಬೇಕು ಎಂಬುವರ. ಹೀಗಾಗಿ ಬಾಣಾಸುರ ಶಿವದೇವರನ್ನು ಪ್ರಾರ್ಥಿಸ್ತಾನೆ. ಬಾಣಾಸುರನ ಪ್ರಾರ್ಥನೆಯಂತೆ ಪ್ರತ್ಯಕ್ಷವಾದ ಶಿವ ಕೊಟ್ಟ ಮಾತಿನಂತೆ ಆತನ ರಕ್ಷಣೆ ಮುಂದಾಗ್ತದೆ. ಶಿವ ಮತ್ತು ಕೃಷ್ಣನ ನಡುವೆ ಯುದ್ಧ ನಡೆಯುತ್ತೆ. ಆದರೆ ಬಾಣಾಸುರನಿಗೆ ಶಿವನ ಬಲ ಇರೋ ತನಕ ಆತನ ಮನಸ್ಸಿಗೆ ಆಗುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣನಿಗೆ ಗೊತ್ತಾಗಿರುತ್ತೆ. ಈ ನಡುವೆ ಶ್ರೀಕೃಷ್ಣ ಪ್ರಯೋಗಿಸಿದ ಬಾಣವೊಂದು ಶಿವನನ್ನು ನಿದ್ರಿಸುವಂತೆ ಮಾಡುತ್ತೆ. ಶಿವ ನಿದ್ರಿಸ್ತಾ ಇದ್ದಂತೆ ಪ್ರಹಾರವನ್ನು ಬಿಗಿಗೊಳಿಸಿದ ಶ್ರೀಕೃಷ್ಣ ಬಾಣಾಸುರನ ಎಲ್ಲ ತೋಳುಗಳನ್ನು ಕತ್ತರಿಸ್ತಾನೆ. ಕೊನೆಗೆ ತನ್ನ ಸುದರ್ಶನ ಚಕ್ರದಿಂದ ಆತನ ಶಿರವನ್ನು ಕತ್ತರಿಸಬೇಕು ಎಂದು ಸಿದ್ಧವಾಗುವಾಗ ನಿದ್ರೆಯಿಂದ ಎಚ್ಚರಗೊಂಡ ಶಿವ ಮತ್ತೆ ಶ್ರೀಕೃಷ್ಣನನ್ನು ತಡೆದು ಬಾಣಾಸುರನ ರಕ್ಷಣೆಗೆ ಮುಂದಾಗ್ತಾನೆ. ಒಂದೊಮ್ಮೆ ಯುದ್ಧ ಮುಂದುವರೆದರೆ ಅದರ ಪರಿಣಾಮನೆಂದು ದೇವಾನುದೇವತೆಗಳು ಭೀತಿಗೊಳ್ತಾರೆ. ಬ್ರಹ್ಮ ಸೇರಿದಂತೆ ಎಲ್ಲರೂ ಬಂದು ಯುದ್ಧ ನಡೆಸುವಂತೆ ಇದರ ಭೀಕರತೆಯ ಬಗ್ಗೆ ತಿಳಿ ಹೇಳಿ ಮನವಿ ಮಾಡಿಕೊಳ್ತಾರೆ. ಈ ಎಲ್ಲ ದೃಶ್ಯವನ್ನು ಕಂಡ ಬಳಿಕ ಬಾಣಾಸುರನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ತನ್ನ ಅಹಂಕಾರಕ್ಕೆ ಈತ ನಾಚಿಕೆ ಪಡ್ತಾನೆ ಮತ್ತು ಶಿವ ಮತ್ತು ಕೃಷ್ಣನಲ್ಲಿ ಕ್ಷಮೆಯನ್ನು ಯಾಚಿಸ್ತಾನೆ. ತಾನಿನ್ನು ಸನ್ಮಾರ್ಗದಲ್ಲಿ ನಡೆಯುವ ವಾಗ್ದಾನವನ್ನು ನೀಡಿದ್ದ ಬಾಣಾಸುರ ಅನಿರುದ್ಧ ಮತ್ತು ಉಷಾಗೆ ಮದುವೆ ಮಾಡಿ ಕೊಟ್ಟು ಅವರಿಬ್ಬರನ್ನು ಗೌರವಯುತವಾಗಿ ಶ್ರೀಕೃಷ್ಣನೊಂದಿಗೆ ಕಳುಹಿಸಿಕೊಡ್ತಾನೆ. ಈ ಮೂಲಕ ಬಾಣಾಸುರ ಒಳ್ಳೆಯ ದಾರಿಯಲ್ಲಿ ಸಾಗಲು ಪ್ರಾರಂಭಿಸ್ತಾನೆ.